ಹಲೋ ಫ್ರೆಂಡ್ಸ್, ಇವತ್ತು ಕೀರೆ ವಡೆ ಮಾಡೋದು ನೋಡೋಣ, ಬನ್ನಿ. ನಾನು ಇದಕ್ಕೆ 1.5 ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಅದು ಚೆನ್ನಾಗಿ ತೊಳೆದು 1 ಗಂಟೆ ಕಾಲ ನೆನೆಯಕ್ಕಿಟ್ಟಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದಿದ್ದು ನೆನೆದನ್ನ ಸೋರಿಸ್ಕೋಬೇಕು, ಒಂದು ಕಲಂಡರಲ್ಲಿ ಹಾಕಿ ಸೋರಿಸ್ಕೊಂಬಿಡಬೇಕು. ಆಮೇಲೆ ಸೊಪ್ಪು 1.5 ಕಟ್ಟು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದನ್ನ ಪುಡಿ ಪುಡಿಯಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈರುಳ್ಳಿನೂ ಚಾಪ್ ಮಾಡಿ ಇಟ್ಕೋಬೇಕು. ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವು ಎಲ್ಲನೂ ಪುಡಿ ಪುಡಿಯಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಈಗ ಉದ್ದಿನ ಬೇಳೆನ ಮಿಕ್ಸರ್ ಜಾರಿಗೆ ಹಾಕಿ ಡ್ರೈ ಆಗಿ ಪಲ್ಸ್ ಮೋಡಲ್ಲಿ ಗರ್ ಗರ್ ಅಂತ ಎರಡೆರಡು ಸಲನೇ ಹಂಗೆ ಓಡಿಸಿದ್ರೆ ಅದು ಬಂದು ಹಿಟ್ಟು ಥರ ಆಗೋಲ್ಲ, ಆದರೆ ಪುಡಿ ಪುಡಿ ಆಗುತ್ತೆ, ಅದು ಉಂಡೆ ಕಟ್ಟಕ್ಕೆ ಬರುತ್ತೆ. ಅದು ಆ ಥರ ಓಡಿಸಿ ಅದನ್ನ ರುಬ್ಬಿ ಇಟ್ಕೊಳ್ಳಿ, ಕೋರ್ಸಾಗಿ ರುಬ್ಬಿ ಎತ್ತಿಟ್ಕೋಬೇಕು ಅದನ್ನು. ಅದನ್ನು ಈಗ ಹಚ್ಚಿಟ್ಟಿರೋ ಸಾಮಾನುಗಳೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ವಡೆ ತಟ್ಟಿ ಎಣ್ಣೆಲಿ ಹದ ಬೆಂಕಿ ಇಟ್ಕೊಂಡು ಹುರಿದ್ರೆ ಗರ್ಗರಿಯಾಗಿ ಕೀರೆ ವಡೆ ಸೂಪರಾಗಿ ತಯಾರಾಗಿದೆ. ಇದು ತುಂಬ ಚೆನ್ನಾಗಿ ಟೇಸ್ಟ್ ಇದೆ ನೋಡಿ. ಹಿಟ್ಟು ಕಲಸುವಾಗ ನಾನು ಸೋಂಪು ಉಪ್ಪು ಹಾಕಿದ್ದೀನಿ, ಸೋಂಪುನೂ ಉಪ್ಪುನೂ ಹಾಕಿದ್ದೀನಿ. ಸೊ ಅದು ಥರ ಮಾಡಿ ನೋಡಿ, ಗರ್ಗರಿಯಾಗಿದ್ದ ವಡೆ ಸೂಪರಾಗಿ ಟೇಸ್ಟಿಯಾಗಿ ಲಾಯ್ಕಿತ್ತು. ಗಟ್ಟಿ ಚಟ್ನಿ ಒಟ್ಟಿಗೆ ತಿಂದರೆ ಹೈ ಕ್ಲಾಸಾಗಿರುತ್ತೆ. ಇದು ನಮ್ಮ ಅಪ್ಪನ ಹೋಟ್ಲಲ್ಲಿ ತುಂಬ ಫೇಮಸ್ ವಡೆ, ಇದು ಆಲ್ಮೋಸ್ಟ್ ಅದೇ ಟೇಸ್ಟು ಬಂದಿದೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.